ಇನ್ನು ಈ ಸ್ಯಾಂಟ್ರೋ ರವಿಧಾನ ಅಲ್ಲ ಈತನ ನೆಟ್ವರ್ಕ್ ಕೇವಲ ಎಲ್ಲೋ ಸಣ್ಣ ಪುಟ್ಟ ನೆಟ್ವರ್ಕ್ ಅಲ್ಲ ಹೇಳ್ತಾನೆ ಇದ್ದೀವಿ ಬಹಳ ದೊಡ್ಡ ಮಟ್ಟದ ನೆಟ್ವರ್ಕ್ ಈತನದ್ದು ಅಂತ ಹೇಳಿ ಈತ ಮುರ್ಘಾ ಮಠವನ್ನು ಕೂಡ ಸಂಪರ್ಕಿಸಿದ್ದ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ ಏನಕ್ಕೆ ಸಂಪರ್ಕ ಮಾಡಿದ್ದ ಒಳನಾಡಿ ಸೇವಾ ಸಂಸ್ಥೆ ವಿರುದ್ಧ ಚಾಡಿ ಹೇಳಿದಂತೆ ಆರೋಪಿ ಆರ್ಟಿಐ ದುರುಪಯೋಗ ಪ್ರಕರಣದ ದಾಖಲೆ ನೀಡಿ ದಿಕ್ಕು ತಪ್ಪಿಸೋದಕ್ಕೆ ಕೂಡ ಯತ್ನಿಸಿದ್ದ ಸ್ಯಾಂಟ್ರೋ ರವಿ ನೀಡಿದ ದಾಖಲೆಗಳನ್ನೇ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಯಿತು ಕೋರ್ಟ್ಗೆ ಸಲ್ಲಿಸಿ ಪೇಚಿಗೆ ಸಿಲುಕಿದ್ರು ಶಿವಮೂರ್ತಿ ಪರ ವಕೀಲರು ಒಡನಾಡಿ ಸೇವಾ ಸಂಸ್ಥೆ ವಿರುದ್ಧ ಮಸಲತ್ತು ನಡೆಸುತ್ತಾ ಇದ್ದ ಸ್ಯಾಂಟ್ರೋ ರವಿ ಯಾಕಂತಂದ್ರೆ ವೇಶ್ಯಾವಾಟಿಕೆ ದಂಧೆ ಮೇಲೆ ಒಡನಾಡಿ ಸೇವಾ ಸಂಸ್ಥೆ ಅನೇಕ ಬಾರಿ ದಾಳಿ ನಡೆಸಿದೆ ಪೊಲೀಸರಿಗೆ ಹಿಡಿಕೊಟ್ಟಿದೆ ಕೂಡ ಒಡನಾಡಿ ಸೇವಾ ಸಂಸ್ಥೆ ನಿರ್ದೇಶಕ ಸ್ಟ್ಯಾನ್ಲಿ ವಿರುದ್ಧ ನಕಲಿ ದಾಖಲೆಯನ್ನು ಸೃಷ್ಟಿಸಿದ 2011 ರಲ್ಲಿ 8 ದಿನಗಳ ಕಾಲ ಸ್ಟ್ಯಾನ್ಲಿ ಕಾರಾಗೃಹ ಶಿಕ್ಷೆ ಅನುಭವಿಸಿರುವ ಬಗ್ಗೆ ಕೂಡ ದಾಖಲೆಯನ್ನು ಸೃಷ್ಟಿ ಮಾಡಿದ ವೇಶ್ಯಾವಾಟಿಕೆ ದಂಧೆಯಲ್ಲಿ ಸಿಕ್ಕಿದ್ದ ಸ್ಟ್ಯಾನ್ಲಿ ಎಂಬಾತನನ್ನ ಒಡನಾಡಿ ಸ್ಟ್ಯಾನ್ಲಿ ಅಂತ ಹೇಳಿ ಬಿಂಬಿಸಿದ್ದ ಈ ಸ್ಯಾಂಟ್ರೋ ರವಿ ಅಷ್ಟೇ ಅಲ್ಲ 2017 ರಲ್ಲಿ ಹೈಕೋರ್ಟ್ ಗೂ ಕೂಡ ಈ ಸ್ಯಾಂಟ್ರೋ ರವಿ ದಾವೆಯನ್ನ ಹೂಡತಾನೆ ಅದೇ ದಾಖಲೆಯನ್ನು ಆರೋಪಿ ಶಿವಮೂರ್ತಿ ಪರ ವಕೀಲರಿಗೆ ನೀಡಿದ್ದಾನೆ आ दाखले नोडी तुम्बा खुशी आगबिट्टु शिवमूर्ति पर वकील जामीने अर्जी सल्लिसिद्रु आ बळिक आरटीआई अडियल्ली पडेदंत माहिति तप्पु अंत हेळि आ प्रकरण रद्दागुत्ते प्रकरणदल्लि सुळ्ळु दाखले नीडिद्द जैलर रघुपतियिंद तप्पोप्पिगे कूड माड्कोळ्ळलागुत्ते सांचो रवि माहितियन्न पडेदु पेचिगे सिलुकिद्दाने आरोपि शिवमूर्ति इदीग अदे दाखलेयन्न मुंदिट्टुकोंडु शिवमूर्ति विरुद्ध दूर कूड़ा दाखल है मान नष्ट मोकदमे हाकुआ एच्चरिकेयन्न कोट्टिद्दारे स्टैनली पर वकीलरु नोडि लिंक ईतनिगे एनु केलस इत्तु मुर्गा मठवन्न संपर्किसुवंत आवश्यकते इवनिगे एनित्तु अल्लिगे इवन लिंक इवन नेटवर्क इवन कांटाक्ट एल्लेल्लि हरडकोंडिदे अन्नोदन्न गमनिस्ता होगबेकागुत्ते ಒಡನಾಡಿ ಸೇವಾ ಸಂಸ್ಥೆ ವಿರುದ್ಧ ಕೂಡ ಈತ ಮಸಲತ್ತು ನಡೆಸುತ್ತಾನೆ ಯಾರೋ ಸ್ಟ್ಯಾನ್ಲಿ ವೇಶವಾಟಿಕೆ ದಂಧೆಯಲ್ಲಿ ಯಾರೋ ಸ್ಟ್ಯಾನ್ಲಿ ಅಂತ ಸಿಕ್ಕಾಕೊಂಡಿರ್ತಾರೆ ಅವರನ್ನೇ ಒಡನಾಡಿ ಸ್ಟ್ಯಾನ್ಲಿ ಅಂತ ಹೇಳಿ ಬಿಂಬಿಸುವಂತ ಕೆಲಸ ಕೂಡ ಮಾಡುತ್ತಾನೆ ಈತ ಇದೇ ವಿಚಾರವಾಗಿ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಎಸ್ ಸುರೇಶ್ ಇನ್ನು ಸ್ಯಾಂಟ್ರೋ ರವಿ ಎಷ್ಟು ಈತ ಈಗ ಚರ್ಚೆಯಲ್ಲಿದ್ದಾನೆ ಮತ್ತೆ ಈಗ ಟಾಕ್ ಆಫ್ ದಿ ಟೌನ್ ಆಗಿದ್ದಾನೆ ಅನ್ನುವಂಥದ್ದು ನಾವೆಲ್ಲ ಗಮನಿಸ್ತಾ ಇದ್ದೀವಿ ಈತ ಮುರ್ಘಾ ಮಠವನ್ನು ಸಂಪರ್ಕ ಮಾಡಿದ್ದ ಒಡನಾಡಿ ಸೇವಾ ಸಂಸ್ಥೆ ವಿರುದ್ಧ ಮಸಲತ್ತು ರೂಪಿಸ್ತಾ ಇದ್ದ ಅನ್ನುವಂಥ ಒಂದಷ್ಟು ಮಾಹಿತಿ ಈಗ ಹೊರಬಿದ್ದಿದೆ ಏನ್ ಹೇಳ್ತೀರಿ ಸುರೇಶ್ ಸಿಂಧ್ರ ಪ್ರಮುಖವಾಗಿ ಈತ ಯಾಕೆ ಒಡನಾಡಿ ಸೇವಾ ಸಂಸ್ಥೆ ವಿರುದ್ಧ ಮಸಲತ್ತು ನಡೆಸ್ತಾ ಇದ್ದ ಅಂದ್ರೆ ಈತ ಮಾಡ್ತಾ ಇದ್ದಂತ ದಂಧೆಗಳಿಗೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಒಡನಾಡಿ ಸೇವಾ ಸಂಸ್ಥೆ ಹಲವಾರು ವರ್ಷಗಳಿಂದ ಕಾರ್ಯಪ್ರವೃತ್ತರಾಗಿತ್ತು ಜೊತೆಗೆ ಒಂದಷ್ಟು ಬಾರಿ ಈತನನ್ನು ಕೂಡ ಪೊಲೀಸರಿಗೆ ಹಿಡಿದುಕೊಟ್ಟಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಡನಾಡಿ ಸೇವಾ ಸಂಸ್ಥೆ ವಿರುದ್ಧ ಸೇಡನ್ನ ತೀರಿಸಿಕೊಳ್ಳಬೇಕು ಜೊತೆಗೆ ಒಡನಾಡಿ ಸೇವಾ ಸಂಸ್ಥೆಯವರು ನಡೆಸ್ತಾ ಇರತಕ್ಕಂತಹ ಏನು ಒಂದು ಸಾಮಾಜಿಕ ಕಾರ್ಯಗಳೇನಿದೆ ಆ ಸಾಮಾಜಿಕ ಕಾರ್ಯಗಳೆಲ್ಲವೂ ಕೂಡ ತಪ್ಪು ಅಂತ ಹೇಳಿ ಈತ ಬಿಂಬಿಸೋದಕ್ಕೆ ಹೊರಟಿದ್ದ ಹೀಗಾಗಿ 2011 ರಲ್ಲಿ 8 ದಿನಗಳ ಕಾಲ ಮೈಸೂರಿನ ಕಾರಾಗೃಹ ಒಂದರಲ್ಲಿ ಕಾರಾಗೃಹದಲ್ಲಿ ಸ್ಟ್ಯಾನ್ಲಿ ಅನ್ನೋ ಒಂದು ವ್ಯಕ್ತಿ ವೇಶವಾಟಿಕೆಯ ಅಡ್ಡೆಯನ್ನು ಮಾಡಿದಂತ ಸಂದರ್ಭದಲ್ಲಿ ಸಿಕ್ಕಾಕೊಂಡು ಜೈಲು ಪಾಲಾಗಿದ್ದ ಆ ಸಂದರ್ಭದಲ್ಲಿ ರಘುಪತಿ ಅನ್ನೋರು ಕೂಡ ಈ ಒಂದು ಇದು ಮೈಸೂರಿನಲ್ಲಿ ಜೈಲರ್ ಆಗಿದ್ದ ಈ ಸಂದರ್ಭದಲ್ಲಿ ವಕೀಲರ ಮೂಲಕ ಆರ್ಟಿಐ ನಲ್ಲಿ ತಪ್ಪು ಮಾಹಿತಿಯನ್ನ ಪಡೆದುಕೊಂಡು ಆರ್ಟಿಐ ಮೂಲಕ ಆ ರಘುಪತಿ ಅನ್ನುವಂತ ಜೈಲರ್ ಇದ್ದಾರೆ ಆತ ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದ ಆ ತಪ್ಪು ಮಾಹಿತಿಯನ್ನ ಆಧರಿಸಿ 2017 ರಲ್ಲಿ ಈ ಸ್ಯಾಂಟ್ರೋ ರವಿನಿದ್ದಾನೆ ಈತ ಏನು ಕೋರ್ಟ್ಗೆ ತೆರಳಿದ್ದ ವೇಶವಾಟಿಕೆ ದಂಧೆಯನ್ನ ಈ ಸ್ಟ್ಯಾನ್ಲಿ ಅವರು ನಡೆಸ್ತಾ ಇದ್ದಾರ ಹೀಗಾಗಿ ಒಡನಾಡಿ ಸೇವಾ ಸಂಸ್ಥೆಯಲ್ಲಿ ವೇಶವಾಟಿಕೆ ದಂಧೆಯ ಆರೋಪ ಇದೆ ಅಂತ ಹೇಳಿ ಆತ ಅಫಿಡವಿಟ್ ಸಲ್ಲಿಸಿದ್ದ ಆದ್ರೆ ಈ ಒಂದು ಅಫಿಡವಿಟ್ ಆರ್ಟಿಐ ಅಡಿಯಲ್ಲಿ ದಾಖಲಾದಂತ ಪಡೆದಂತ ಮಾಹಿತಿಯೇ ತಪ್ಪು ಅಂತ ಹೇಳಿ ಕೋರ್ಟ್ ಆ ಒಂದು ಕೇಸ್ ಅನ್ನ ವಜಾ ಮಾಡಿತ್ತು ಆದ್ರೆ ಈ ಒಂದು ವಜಾ ಮಾಡಿರ್ತಕ್ಕಂಥ ಪ್ರಕರಣವನ್ನ ಮುಂದಿಟ್ಟು ಬದಿಗೊಟ್ಟಿ ಈಗ ಮುರುಘಾ ಮಠದ ವಿರುದ್ಧ ಲೈಂಗಿಕ ಪ್ರಕರಣದ ವಿರುದ್ಧ ಹೋರಾಟವನ್ನ ಮಾಡುತ್ತಿದ್ದಂತಹ ಮೈಸೂರಿನ ಒಡನಾಡಿ ಸೇವಾ ಸಂಸ್ಥೆಯ ವಿರುದ್ಧ ಮತ್ತೆ ಮಸಲತ್ತನ್ನ ಸ್ಟಾರ್ಟ್ ಮಾಡೋಕೆ ಮುಂದಾಗುವ ಮೂಲಕ ಆ ಶಿವಮೂರ್ತಿ ಶರಣರೇನಿದ್ದಾರೆ ಅವರ ಪರ ವಕೀಲರಿಗೆ ಆ ಸ್ಟ್ಯಾನ್ಲಿ ಒಬ್ರು ಮಾಂಸದಂಧೆಯಲ್ಲಿ ಭಾಗಿಯಾಗಿದ್ರು ಅನ್ನೋ ಒಂದು ತಪ್ಪು ಆರ್ಟಿಐ ನಲ್ಲಿ ಪಡೆದಂತ ದಾಖಲೆಗಳನ್ನ ಅವರಿಗೆ ನೀಡಿದ್ರು ಈ ಸಂದರ್ಭದಲ್ಲಿ ನಮ್ಮ ಸ್ವಾಮೀಜಿಗೆ ಏನು ಬೇಲ್ ಸಿಗಬಹುದು ಅವರೇ ಮಾಂಸದಂಧೆಯಲ್ಲಿ ಇರೋದ್ರಿಂದ ಈ ಒಂದು ಪ್ರಕರಣದ ಗಂಭೀರತೆ ಇರೋದಿಲ್ಲ ಅಂತೇಳಿ ಕೋರ್ಟ್ ನಲ್ಲಿ ವಾದ ಮಾಡಿದ್ರು ಮಾಡೋದಕ್ಕೆ ಮುಂದಾಗಿದ್ರು ಈ ಒಂದು ಪ್ರಕರಣ ಸುಳ್ಳು ಅಂತೇಳಿ ಗೊತ್ತಾದ ಬಳಿಕ
ಒಂದು ಪ್ರಕರಣದಲ್ಲಿ ಒಂದಷ್ಟು ದಾಖಲೆಯನ್ನು ಪಡೆದುಕೊಂಡಿದ್ದಂತ ಶಿವಮೂರ್ತಿ ಶರಣರ ವಕೀಲರು ಪೇಚ್ ಕೇಸ್ ಇಲ್ಕೊಂಡಿದ್ದಾರೆ ಈ ಸೆಂಟ್ರೋ ರವಿ ಎಲ್ಲೆಲ್ಲಿ ತನ್ನ ಕೃತಿಗಳನ್ನು ಮುಂದಾಗಿ ಮುಂದಾಗಿದ್ದನೋ ಅಲ್ಲಿ ಒಡನಾಡಿ ಸೇವಾ ಸಂಸ್ಥೆ ಬ್ರೇಕ್ ಆಗ್ತಾ ಇತ್ತು ಆದರೆ ಒಡನಾಡಿ ಸೇವಾ ಸಂಸ್ಥೆ ವಿರುದ್ಧವೇ ಈತ ಮಸಲತ್ತನ್ನ ಮಾಡಿ ಮಾಡೋದಕ್ಕೆ ಮುಂದಾಗಿರೋದು ಗೊತ್ತಾಗಿದೆ ಸಿಂಧೂರ.